ಉತ್ತರಾಖಂಡದ ರುದ್ರಪ್ರಯಾಗದಲ್ಲಿರುವ ಶ್ರೀ ಕೇದಾರನಾಥ ದೇವಾಲಯವು ಪಾಂಡವರು ನಿರ್ಮಿಸಿದ ದೇವಾಲಯವಾಗಿದೆ. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಭಕ್ತರು ಮೊದಲು ಕೇದಾರೇಶ್ವರ ಜ್ಯೋತಿರ್ಲಿಂಗವನ್ನು ಭೇಟಿ ಮಾಡಿದ ನಂತರ ಬದ್ರೀನಾಥಕ್ಕೆ ತೆರಳುತ್ತಾರೆ. ಪುರಾಣಗಳ ಪ್ರಕಾರ ಕೇದಾರವು ಎತ್ತಿನ ಕತ್ತಿನ ರೂಪವಾಗಿದೆ. ಎರಡನೇ ಕೇದಾರ ಮಧ್ಯಮಹೇಶ್ವರದಲ್ಲಿ ನಾಭಿ, ತುಂಗಾನಾಥದಲ್ಲಿ ತೋಳುಗಳು, ರುದ್ರಾನಾಥದಲ್ಲಿ ಮುಖ ಮತ್ತು ಕಲ್ಪೇಶ್ವರದಲ್ಲಿ ಜಟ. ಇವುಗಳನ್ನು ಪಂಚಕೇದಾರ ಎಂದು ಕರೆಯಲಾಗುತ್ತದೆ. ಇನ್ನು ಕೇದಾರಪುರಿಯ ಉತ್ತರ ತುದಿಯಲ್ಲಿ ಶ್ರೀ ಕೇದಾರನಾಥ ದೇವಾಲಯವಿದೆ. ಗೋಪುರದ ಮೇಲೆ 20 ಬಾಗಿಲುಗಳ ಚಟ್ಟಿ ಇದೆ. ಅದರ ಮೇಲೆ ಚಿನ್ನದ ಕಲಶವಿದೆ. ದೇವಾಲಯದ ಮಧ್ಯದಲ್ಲಿ ಶ್ರೀ ಕೇದಾರನಾಥನ ಸ್ವಯಂಭುಲಿಂಗವಿದೆ. ಭಕ್ತರು ಕೇದಾರನಾಥನನ್ನು ಮುಟ್ಟಬಹುದು. ಮುಂಭಾಗದಲ್ಲಿ ಜಗಮೋಹನನ ಸುತ್ತಲೂ ದ್ರೌಪದಿ ಸೇರಿದಂತೆ 5 ಪಾಂಡವರ ವಿಗ್ರಹಗಳಿವೆ. ಅದರ ಮಧ್ಯೆ ಹಿತ್ತಾಳೆಯ ಒಂದು ಸಣ್ಣ ನಂದಿ ಕೂಡ ಇದೆ ಮತ್ತು ದಕ್ಷಿಣ ಭಾಗದಲ್ಲಿ ಅನೇಕ ರೀತಿಯ ಸಣ್ಣ ಹಾಗೂ ದೊಡ್ಡ ಗಂಟೆಗಳಿವೆ. ಬಾಗಿಲಿನ ಎರಡೂ ಬದಿಯಲ್ಲೂ 2 ದ್ವಾರಪಾಲಕರಿದ್ದಾರೆ. 10-15 ಇತರ ದೇವತಾ ವಿಗ್ರಹಗಳಿವೆ. ಕೇದಾರನಾಥನ ಉತ್ಸವ ಮೂರ್ತಿ ಪಂಚಮುಖಿಯ ವಿಗ್ರಹವಾಗಿದೆ. ದೇವಾಲಯದ ಹಿಂದೆ ಅಮೃತ ಕುಂಡ ಇದೆ ಹಾಗೂ ರೈತಸ್ಕುಂಡ ಸಹ ಇದೆ. ಆದರೆ 2013 ಮಹಾಪ್ರಳಯದ ನಂತರ ಕೆಲವು ಕುಂಡಗಳು ಕಾಣಸಿಗುವುದಿಲ್ಲ. ಕೇದಾರನಾಥ ಭೂಮಿಯನ್ನು ಪ್ರವೇಶಿಸಿದ ತಕ್ಷಣ ಆಶ್ಚರ್ಯಕ್ಕೆ ಮಿತಿಯಿಲ್ಲ ಎಂದು ಹೇಳಲಾಗುತ್ತದೆ. ಸಮುದ್ರ ಮಟ್ಟದಿಂದ 12,000 ಎತ್ತರದಲ್ಲಿರುವ ಈ ಮಂಗಳ ಕ್ಷೇತ್ರವನ್ನು ತಲುಪಿದಾಗ ಚಳಿ, ಮಳೆ, ಹಸಿವು, ಬಾಯಾರಿಕೆ, ಈ ಹಲವಾರು ಅಡೆತಡೆಗಳ ಮಧ್ಯೆಯೂ ಮನಸ್ಸು ಮಂತ್ರಮುಗ್ಧವಾಗಿ ಬಿಡುತ್ತದೆ. ಬಿಳಿ ಪರ್ವತದ ಸಾಲುಗಳ ಮಧ್ಯೆ ವಿರಾಜಮಾನನಾದ ಕೇದಾರನ ಶಕ್ತಿಯ ಕಂಡು ನಿಬ್ಬೆರಗಾಗುತ್ತೇವೆ. ನಿಸರ್ಗದ ಅಪೂರ್ವ ಸೌಂದರ್ಯವನ್ನು ನೋಡುತ್ತಾ ಈ ರಮಣೀಯ ಭೂಮಿಯಲ್ಲಿ ಭಕ್ತಿಯ ಭಾವನೆ ಮೂಡುತ್ತದೆ. ಹರ ಹರ ಮಹಾದೇವ್ ಎಂದು ಪಠಿಸುತ್ತಾ ಗರ್ಭಗೃಹದೊಳಗೆ ಪ್ರವೇಶಿಸುತ್ತಿದ್ದಂತೆ ಮನಸ್ಸು ಮಂತ್ರಮುಗ್ಧವಾಗಿ ಬಿಡುತ್ತದೆ. ಕೇದಾರಪುರಿಯ ದಕ್ಷಿಣದಲ್ಲಿರುವ ಬೆಟ್ಟದ ಮೇಲೆ ಮುಕುಂದ ಭೈರವನಿದ್ದಾನೆ. ಅಲ್ಲಿಂದ ಹಿಮಾಲಯದ ಸುಂದರ ನೋಟವು ಮನಮೋಹಕ. ಸಮೀಪದಲ್ಲಿ ಹಿಮನದಿಯ ಸರೋವರವಿದೆ. ಅಲ್ಲಿಂದಲೇ ಮಂದಾಕಿನಿ ನದಿಯ ಉಗಮವಾಗುತ್ತದೆ. ಗಂಗಾ ನದಿಯ ದ್ವಾರದಿಂದ ಭೂದಂಚಲವರೆಗೆ 50 ಯೋಜನ ಉದ್ದ ಹಾಗೂ 30 ಯೋಜನ ಅಗಲವು ಕೇದಾರ ಮಂಡಲವಾಗಿರುತ್ತದೆ. ಇದು ಸ್ವರ್ಗ ಮಾರ್ಗವಾಗಿದೆ. ಇದರಲ್ಲಿ ಮನುಷ್ಯ ಕೂಡ ಶಿವನಾಗುತ್ತಾನೆ ಎನ್ನುವ ನಂಬಿಕೆ ಇದೆ. ಕೇದಾರ ಮಂಡಲದಲ್ಲಿ ಅನೇಕ ಯಾತ್ರಾ ಸ್ಥಳಗಳಿವೆ. 100 ಶಿವಲಿಂಗಗಳು, ಸುಂದರ ಕಾಡುಗಳು, ವಿವಿಧ ನದಿಗಳು ಮತ್ತು ಪವಿತ್ರ ದೇಹಗಳು ಸಹ ಅಸ್ತಿತ್ವದಲ್ಲಿವೆ ಎಂದು ಹೇಳಲಾಗುತ್ತದೆ. ಇನ್ನು ಶಿವಪುರಾಣದ ಪ್ರಕಾರ 12 ಜ್ಯೋತಿರ್ಲಿಂಗಗಳಲ್ಲಿ ಕೇದಾರ ಕ್ಷೇತ್ರವೂ ಒಂದು. ಕೇದಾರೇಶ್ವರ ಲಿಂಗವು ಹಿಮಾಲಯದ ಪರ್ವತದಲ್ಲಿದೆ. ಇದನ್ನು ನೋಡುವುದರಿಂದ ಮಹಾಪಾಪಿಗಳು ಕೂಡ ಪಾಪಗಳಿಂದ ಮುಕ್ತರಾಗುತ್ತಾರೆ. ಇನ್ನು ಕೇದಾರೇಶ್ವರ ಲಿಂಗವನ್ನು ನೋಡದವರ ಜನ್ಮವು ಅರ್ಥಹೀನವೆಂದು ಹೇಳಲಾಗಿದೆ. ಧನ್ಯವಾದ ಶೃಂಗಪ್ರಿಯಾ.